ಯಾವ ಸ್ಪೀಶೀಸ್ ಆಗಿರ್ಬೋದು? ಆರ್ಕಿಡ್ ಎಲ್ಲ ಇರುತ್ತೆ, ಬಟ್ ಅದು ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಇರುತ್ತೆ. ಈಗ ನಿನ್ನ ಕೆಲಸ ಅದನ್ನ ಹುಡ್ಕೋದು, ಹುಡುಕಿ ಬೈ ಹಾರ್ಟ್ ಮಾಡಬೇಕು, ಕಣ್ಣಲ್ಲಿ ನಿನ್ನ ಫೋಟೋ ಹೊಡೆದು ಮೈಂಡಲ್ಲಿ ಇಟ್ಕೋಬೇಕು, ಗೊತ್ತಾಯ್ತಾ? ನೀನು ವಾಕಿಂಗ್ ಲೈಬ್ರರಿ ಆಗಬೇಕು. ಹಿಂಗೆ ನೋಡಿದ್ರೆ ಪಟ್ಟಂತ ಹೆಸರು ಸ್ಪೀಶೀಸು ಗೀಶೀಸು ಎಲ್ಲ ಹೇಳ್ಬಿಡ್ಬೇಕು. ತುಂಬ ಚೆನ್ನಾಗಿದೆ ಮಾತ್ರ. ಸ್ಮೆಲ್ ಇಲ್ಲ, ಸ್ಮೆಲ್ ಇಲ್ವಾ? ಸ್ಮೆಲ್ ಇಲ್ಲ, ಸ್ಮೆಲ್ ಇಲ್ಲ. ಅದೇನು ಇಂಥ ಮರಕ್ಕೆ ಏನು ಹೇಳ್ತಾರೆ ಅಂದರೆ, ನಾನೇನು ಕರಿತೀನಿ ಅಂದರೆ ಡೂಮ್ಡ್ ಟ್ರೀ ಅಂತ ಕರೆಯೋದು. ಡೂಮ್ ಅಂದ್ರೆ ಏನು? ಅದು ಫ್ಯೂಚರ್ ಇಲ್ಲದೆ ಹೋಗಿರೋದು ಅಲ್ಲ, ಡೋಮ್ ಅದು. ಡೂಮ್ ಅಂದರೆ ಈ ಮರಕ್ಕೆ ನೋಡು, ಇದಕ್ಕೆ ಫ್ಯೂಚರೇ ಇಲ್ಲ. ಯಾಕೆಂದರೆ ರಸ್ತೆ ಬದಿ ಇದೆ, ಸಾಯ್ತಾ ಇದೆ ರೆಂಬೆ, ಆಮೇಲೆ ಹಳ್ಳಿಯವ್ರು ಅದಕ್ಕೆ ಬಿಸಿಲು ಜಾಸ್ತಿ ಆಯ್ತು ಈಗ, ಆಯಿತಾ? ಆಮೇಲೆ ಹಳ್ಳಿಯವರು ಇದನ್ನು ಸೌದೆ ಅಂತ ತಗೊಂಡೋಗಿ ಅಡುಗೆಗೆ ಅಲ್ಲ ನೀರು ಬಿಸಿ ಮಾಡೋಕ್ಕೆ ಯೂಸ್ ಮಾಡಿಬಿಡ್ತಾರೆ. ಸೊ ನಾವು ಬರೋ ವರ್ಷ ಈ ಗಿಡ ನೋಡೋಣ ಅಂತ ಬಂದರೆ ಇರಲ್ಲ, ಇಲ್ಲಿ ಸತ್ತೋಗಿರುತ್ತೆ ಅಥವಾ ಸುಟ್ಟೋಗಿರುತ್ತೆ.